ಎಲ್ಲರಿಗೂ ನಮಸ್ಕಾರ ಈ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ತಾರರಂದು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ ಮೊದಲ ಚಂದ್ರಗ್ರಹಣ ಎಲ್ಲಿ ಸಂಭವಿಸಲಿದೆ ಚಂದ್ರಗ್ರಹಣ ಯಾವಾಗ ಸಂಭವಿಸಲಿದೆ ಈ ಚಂದ್ರಗ್ರಹಣದ ಪರಿಣಾಮ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಈ ವರ್ಷದ ಮೊದಲ ಚಂದ್ರಗ್ರಹಣ ಮೇ ಇಪ್ಪತ್ತಾರರಂದು ನಡೆಯಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಕಂಡುಬರುತ್ತದೆ ಇದು ಭಾರತೀಯ ಸಮಯದ ಪ್ರಕಾರ ಮಧ್ಯಾಹ್ನ ಹಿಡಿಯುವ ಈ ಚಂದ್ರಗ್ರಹಣವು ಭಾರತದ ಪೂರ್ವ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಭಾರತದ ಪೂರ್ವ ಪ್ರದೇಶದಲ್ಲಿ ದಾರದ ಎಳೆಯಂತೆ ಮಾತ್ರ ಕಾಣಿಸಿಕೊಳ್ಳುತ್ತದೆ ಇನ್ನು ಈ ಚಂದ್ರಗ್ರಹಣದ ಸಮಯ ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಹಿಡಿಯಲಿದೆ ಈ ಸೂತಕದ ಸಮಯದಲ್ಲಿ ದೇವಸ್ಥಾನದ ಪೂಜೆಯನ್ನ ಮಾಡುವುದಿಲ್ಲ ದೇವಾಲಯದಲ್ಲಿ ದೇವರಿಗೆ ಪರದೆಯನ್ನ ಇಳಿಬಿಟ್ಟಿರ್ತಾರೆ ಗ್ರಹಣ ಮುಗಿದ ನಂತರ ದೇವಸ್ಥಾನವನ್ನ ಸ್ವಚ್ಛಗೊಳಿಸಿ ಪೂಜೆಯನ್ನ ಮಾಡ್ತಾರೆ ಸಂಜೆ ಏಳು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳಿದೆ ಒಟ್ಟು ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಗಳ ಕಾಲ ಈ ಚಂದ್ರಗ್ರಹಣ ಇರಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿದೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಹಾಗೂ ಎರಡು ಚಂದ್ರಗ್ರಹಣ ಇರಲಿದೆ ಮೊದಲ ಸೂರ್ಯಗ್ರಹಣ ಜೂನ್ ಹತ್ತರಂದು ನಡೆಯಲಿದೆ ಎರಡನೇ ಸೂರ್ಯಗ್ರಹಣ ಡಿಸೆಂಬರ್ ನಾಲ್ಕರಂದು ಸಂಭವಿಸಲಿದೆ ಈ ವರ್ಷದಲ್ಲಿ ಮೊದಲ ಚಂದ್ರಗ್ರಹಣ ಮೇ ಇಪ್ಪತ್ತಾರರಂದು ಸಂಭವಿಸಲಿದ್ದು ಎರಡನೇ ಚಂದ್ರಗ್ರಹಣ ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿದೆ ಒಟ್ಟಾರೆಯಾಗಿ ಈ ಗ್ರಹಣ ನಡೆಯುವಾಗ ಗರ್ಭಿಣಿಯರು ಚಿಕ್ಕ ಮಕ್ಕಳು ವಯಸ್ಕರು ತುಂಬಾ ಜಾಗರೂಕತೆಯಿಂದ ಇರಬೇಕಾಗಿದೆ ಈ ಸಮಯದಲ್ಲಿ ಊಟ ತಿಂಡಿಯನ್ನ ಮಾಡಬಾರ್ದು ಈ ಗ್ರಹಣ ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಏಳು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗಲಿದೆ ಈ ಚಂದ್ರಗ್ರಹಣದಂದು ಭೂಮಿ ಮತ್ತು ಸೂರ್ಯ ಇವೆಲ್ಲವೂ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯನ ನೇರ ಬೆಳಕು ಚಂದ್ರನ ಮೇಲೆ ಬೀಳೋದಿಲ್ಲ ಮತ್ತು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ ಇದನ್ನೇ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ನೀವೇನಂತೀರಾ ಈ ವಿಡಿಯೋದ ಬಗ್ಗೆ ಏನೇ ಅಭಿಪ್ರಾಯ ಮತ್ತು ಅನಿಸಿಕೆಗಳಿದ್ದರೂ ಕೂಡ ಅದನ್ನು ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಧನ್ಯವಾದಗಳು